ఎక్కి దొంతి సాకల నిన్నంత ఒప్పుకలేదేను ఈగ మాడిద్దేనల ನನ್ನ ಮಗಳು ತಿರುವಾಕಂತಾಳೆ ಅಂತ ನಂಗೇನ್ ಗೊತ್ತಿತ್ತು ಮತ್ತೆ ನಾನು ಒಪ್ಸಿದೀನಿ ಯೋಚನೆ ಮಾಡಬೇಡಿ ಅಂತ ಸುಳ್ಳಾಕಲ್ಲ ಹೇಳ್ದೆ ನಾನು ಒಪ್ಪತ್ತಿಳೆ ಅಂತಾನೆ ಅನ್ಕೊಂಡಿದ್ದೆ ಅದ್ರೊಳಗೆ ಒಪ್ಕೊಳ್ಳಿಲ್ಲ ಅದಕ್ಕೆ ನಾನೇನ್ ಮಾಡ್ಲಿ ಹೆಂಗ್ರಂಗ್ ಮಾತಾಡ್ದೆ ಅಂದ್ರೆ ಪ್ರಾಣ ಕಳ್ಕೊತೀಯ ಏನ್ದೇಳಿ ಈಗ ಪ್ರಪಂಚ ಮುಳುಗೋಯ್ತಾ ಮುಳುಗೋಯ್ತಾ ಇವತ್ತೇ ನನ್ನ ಮಗಳು ಅವ್ನ ಯಾವ ನಾವು ನಾನೇ ಅದ್ರು ಶಿವ ಆ ಶಿವನ್ ಲಗ್ನ ಮಾಡ್ಕೊಬಿಟ್ಟವಳ ಇಲ್ಲ ತಾನೆ ನೀನ್ ಹೇಳೋದು ನಾನೇನೋ ಕೇಳೋದು ಬದನೆಕಾಯಿ ಎಲ್ಲ ಮುಗ್ದೋದ್ಮೇಲೆ ಅದಕ್ಕೆ ಹೇಳೋದು ಅತ್ರಿಗಾರಿಗೆ ಬುದ್ಧಿ ಮಟ್ಟ ನನ್ನ ಮಗಳನ್ನ ಹೆಂಗ್ ಕರ್ಕ ಬರ್ಬೇಕು ಅನ್ನೋದಕ್ಕೆ ಚೆನ್ನಾಗಿ ಗೊತ್ತು. ಹ್ಮ್ ದಣಿ ನೋಡ್ತಾ ಇರ್ರಿ ಆ ನಂಜೇಗೌಡರಿಗೆ ಸರಿಯಾದ ಬುದ್ಧಿ ಕಲಿಸ್ತೀರಿ. ನಾನೇನಾದ್ರೆ ಇವತ್ತು ರವಷ್ಟ ಹತ್ರ ಪಟ್ಬಿಟ್ಟಿದ್ರು ನನ್ನ ನಿಮ್ಮನ್ನ ಇಬ್ಬರನ್ನ ಎಡಗಾಲಲ್ಲಿ ಎದ್ಕೊಂಡು ಊರಾಚೆ ತಳ್ಬಿಟ್ಟಿರೋರು ಗೊತ್ತಾ. ಈಗೇನ್ ಮಾಡುವಂತೀಯ? ಇವತ್ ರಾತ್ರಿನೇ ಮುಹೂರ್ತ. ಯಾರಿಗೋ ನಿಮಗೆ ಇವತ್ತ ರಾತ್ರಿ ಸೋಮ್ರ. ನೀವು ತೋಟದ ಮೇಲೆ ಒಬ್ಬಟ್ಟು ರೆಡಿ ಆಗಿದ್ರಿ. ನಾನು ನನ್ನ ಮಗಳಿಗೆ ಕರ್ಕೊಂಬತ್ತೀನಿ. ಮೂರು ಜನರ ಮುಂದೆ ನನ್ನ ಮರುವಾದ ತೆಗೆದುಬಿಟ್ಟ. ಮತ್ ಸಿಕ್ಕಿದ್ರೆ ಅವನ್ನ ಅಲ್ಲೇ ಕಡಿದಾಕ್ಬಿಡ್ತಿದ್ದೆ. ನೋಡಿ ಆ ವಯ್ಯ ತಲೆ ಕೆಟ್ಟವನಂಗ ಆಡ್ದ ಅಂತ ಕಾಪುದ ಕೈಯಾಗಿ ಬುದ್ಧಿ ಕೊಟ್ರೆ ನಮ್ಗೆ ತೊಂದ್ರೆ. ಹೆಂಗಿದ್ರು ನಮ್ ಶಿವಗೆ ಗೌರಿನ ತಂದ್ಕೋಬೇಕು ಅಂತ ತೀರ್ಮಾನ ಆಗೈತೆ. ನೀವು ಅದ್ರ ಬಗ್ಗೆ ಗಮನ ಕೊಡಿ. ಶಿವ ಅಪ್ಪಾಜಿ, ಗೌರಿ ಮೇಲೆ ಹೆಂಗಿದ್ರು ನಿಂಗೆ ಮನ್ಸೈತೆ? ಅವಳಿಗೂ ನಿನ್ ಕಂಡ್ರೆ ಪ್ರೀತಿ. ಆದ್ರೂ ಒಂದು ಮಾತು ನೀನು ಕೇಳಿದೇನೆ ತೀರ್ಮಾನ ತಗೊಂಬಿಟ್ಟೆ. ಈ ಮದುವೆಗೆ ನೀನು ಒಪ್ಪಿಗೆ ಆಯ್ತಾ? ನೀವೇನೇ ತೀರ್ಮಾನ ತಗೊಂಡ್ರು ನನಗೆ ಒಪ್ಪಿಗೆನೆ ಅಪ್ಪಾಜಿ. ಗೌರಿ ಬಾರವ ಇಲ್ಲಿ, ನಿನ್ನ ಅಭಿಪ್ರಾಯ ಏನವ? ಏ ಅವಳಿಗೂ ಒಪ್ಪಿಗೆನೆ. ನೀವ್ ಹಿಂಗ್ ಕೇಳಿದ್ರೆ ಆ ಮಗ ಏನ್ ಹೇಳಿದೆ? ಆಯ್ತು, ಐನೋರ್ ಹತ್ರ ಮಾತಾಡಿ ಆದಷ್ಟು ಬೇಗ ಲಗ್ನ ಇಡಿಸ್ತೀನಿ. ಸರಿ ಬನ್ನಿ ಊಟ ಮಾಡವ. ಹಾ ನಡ್ರಿ. ಅಪ್ಪಾಜಿ ಏನ್ಲ ನೀನ್ ವಿಷಯ ಮರ್ತೇ ಬಿಟ್ಟಿದ್ದೆ. ಪದ್ಯ ಅಪ್ಪನ ಹತ್ರ ಮಾತಾಡ್ತೇನೆ. ಹಾ ಬನ್ನಿ ಊಟ ಮಾಡುವ. ಉಣ್ಣಕ್ಕೆ ಅಂದ್ರೆ ಹೋಗ್ಬಿಡ್ತಾಳೆ. ನಿಮ್ಮ ಅಪ್ಪನ ಹತ್ರ ಹೆಂಗಿದ್ರು ಮಾತಾಡ್ತಾರಂತೆ. ಒಂದ್ ಮುಟ್ಟ ಕೊಡೆ. ಲೇ ಒಂದ್ಕೆನೆ ಕೊಡ್ಬಾರ್ದು ಅಪ್ಶಕುನ, ಈಕೆನೆ ಕೊಡೆ. ರಾತ್ರಿಗೆ 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 ಕಾಗುಂಟ ಅಪ್ಸು ಕಾಗುಂಟನ್ನ ಕಾಕಿ ಕೋಕೋ ಕೈ ಕೈ ಕೋಕೋ ಅಂತವ. ಲೇ 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 ಬಂದ್ಬಿಡ್ತು ಬಂದ್ಬಿಡ್ತು ಪದೇ.